ಹಲೋ, ಯಾರು? ಹಲೋ, ನಮಸ್ತೆ ಅಣ್ಣ. ಏನಣ್ಣ? ನಾ ಊಟ ಆಯ್ತಣ. ನಿಂದಾಯ್ತಣ? ಹ್ಞೂ ಆಯ್ತಣ. ನಮ್ದಣ ಭೋಗಪ್ಪ, ನೀನ್ ಇಷ್ಟೆಲ್ಲ ಫೋನ್ ಮಾಡ್ತೀಯ? ನೀನು ಮನುಷ್ಯನ? ನೀನು ಏನು ಅಂತೇನೋ, ಇದು ಮೈಸೂರ್ ಝೂ ಅನ್ಕೊಂಡಿದ್ಯೇನೋ ಇದು ನೀನು? ಕ್ಷಮಿಸಿ ಅಣ್ಣ, ಕ್ಷಮಿಸಿ ಅಣ್ಣ. ಏನ್ ಬಂಗಾರ, ಒಂದೇ ಒಂದ್ ಇನ್ನೊಬ್ಬರ ಫೀಲಿಂಗ್ ಒಂದೇ ಒಂದ್ ಕನ್ಫ್ಯೂಸ್ ಇತ್ತಣ್ಣ, ಪ್ಲೀಸ್ ಅಣ್ಣ. ಏನ್ ಹೇಳಿ ಬಂಗಾರು ಅಣ್ಣ? ನನ್ನ ಹೆಸರು ಕಿರಣ ಅಂತಣ, ಮಂಡ್ಯದನು. ಅಣ್ಣ, ದೇವ್ರನ್ನ ನಂಬೇಕಾ ಬೇಡವಾ ಗೊತ್ತಾಗ್ತಿಲ್ಲ ಅಣ್ಣ. ಮನೆಯವ್ರು ಹೇಳ್ತಾರೆ ನೀನ್ ನಮ್ ದೇವ್ರ ನಂಬಲ್ಲ, ಅದಕ್ಕೋಸ್ಕರ ನಿಂಗೆ ಯಾವ್ದು ಕೆಲ್ಸ ಸಿಕ್ತಿಲ್ಲ, ನಿಂಗೆ ಒಳ್ಳೇದೈತಲ್ಲ ಅಂತಾರೆ ಅಣ್ಣ. ಮನೆಯವ್ರು ನಿನ್ನ ಮನ್ಸು ಏನ್ ಹೇಳುತ್ತೆ ಅಣ್ಣ? ನಂಗೆ ದೇವ್ರು ಅಂದ್ರೆ ಅಣ್ಣ ಒಳ್ಳೆತನ ಎಲ್ಲಿರ್ತದೆ ಅದನ್ನ ದೇವ್ರು ಅಂತ ಅನ್ಕೊಂಡು. ಅದೇ ಅಣ್ಣ ಒಳ್ಳೇದು ಏನು, ಒಳ್ಳೆತನವನ್ನ ನಂಬು. ನೀನ್ ಒಳ್ಳೆತನವನ್ನ ದೇವ್ರು ಅನ್ಕೊಂಡಿದ್ಯಲ್ವಾ? ಜಗತ್ತಿನಲ್ಲಿ ಒಳ್ಳೆತನ ಎಲ್ಲಿದೆಯೋ ಅಲ್ಲಿ ನಂಬು ಬಂಗಾರ. ಅಷ್ಟೇ ಸಿಂಪಲ್ ಅಲ್ಲೇನಾ? ಅದನ್ನ ಮತ್ತೆ ನನ್ನ ಹತ್ರ ಕಾಲ್ ಮುರ್ದಾಕ್ಬಿಡ್ತೀನಿ ಕತ್ತೆ. ಅವ್ರ ಹತ್ರ ಕೆಟ್ಟವನು, ಇವನ್ನ ನಂಬೇಡ ನೀನು. ಇವನ್ನ ನಂಬೇಡ, ಇವನ್ ಕೆಟ್ಟವನು. ಒಳ್ಳೆತನ ನಂಬು ಅಣ್ಣ. ನಿಮ್ ಬಾಯಲ್ಲಿ ನೀವ್ ಹೇಳ್ಬೋದಣ, ಆದ್ರೆ ನಮ್ ಮನ್ಸು ಯಾವತ್ತ ಹಂಗ ಹೇಳಲ್ಲ ಅಣ್ಣ. ಒಳ್ಳೆತನ ನಂಬು, ನಿನಗೆ ಒಳ್ಳೆತನ ದೇವ್ರು ಅಂತ ದೇವ್ರು ಹೇಳ್ಕೊಟ್ಟಿದ್ದಾರೆ. ನಿನಗೆ ಏನ್ ದೇವ್ರು ಅನ್ಸಿದ್ರೆ ಅದೇ ದೇವ್ರು. ಅಣ್ಣ ಅದೇ ಈಗ ಇವಾಗ ದೇವ್ರು ಬರೋದು ದೇವ ಬರೋದು ಇವೆಲ್ಲ ನಿಜಾನ ಸುಳ್ಳ ಅಣ್ಣ? ಮತ್ತೆ ಒಳ್ಳೆತನ ಬಂದ್ರೆ ದೇವ್ರು ಬಂದಿದೆ ಅಂತ ಅರ್ಥ. ಯಾರಿಗಾದ್ರೂ ಸಡನ್ ಆಗಿ ಒಳ್ಳೆವನಾಗ್ಬಿಟ್ಟ ಅಂದ್ರೆ ಅವನಿಗೆ ದೇವ್ರು ಬಂದಿದೆ ಅಂತ ಅರ್ಥ. ನೋಡು, ನಿನ್ನ ಭಾಷೆಯಲ್ಲಿ ನೋಡು, ಯಾರಿಗಾದ್ರೂ ಸಡನ್ ಆಗಿ ಅವ್ನು ಕೆಟ್ಟವನಾಗಿರ್ತಾನೆ, ಸಡನ್ ಆಗಿ ಒಳ್ಳೆವನಾಗ್ಬಿಡ್ತಾನೆ, ಅವನಿಗೆ ದೇವ್ರು ಬಂದಿದೆ ಅಂತ ಅರ್ಥ. ಅಣ್ಣ ನನ್ನ ಒಳ್ಳೆಯವ್ರು ಅಂತ ಹೇಳ್ತೀರ, ಒಳ್ಳೆತನ ಅಣ್ಣ. ಅದೇ ಒಳ್ಳೆತನಾನೇ ಹೇಳ್ತಾ ಇರೋದು. ಯಾರಿಗಾದ್ರೂ ಒಳ್ಳೆತನ ಸಡನ್ ಆಗಿ ಬಂದ್ಬಿಟ್ಟಿದೆ ಅಂತ ಇಟ್ಕೋ. ಅವನು ದಿನನಿತ್ಯ ಎಲ್ಲಾರನು ಹಿಂಸೆ ಮಾಡ್ತಾ ಇರ್ತಾನೆ ಅಂತ ಇಟ್ಕೋ. ಒಂದ್ ದಿವಸ ಅವನು ಹಿಂಸೆ ಮಾಡೋದ್ ಬಿಟ್ಬಿಡ್ತಾನೆ, ಅವನಿಗೆ ಒಳ್ಳೆತನ ಬಂದಿದೆ ಅಂದ್ರೆ ಅವನಿಗೆ ದೇವ್ರು ಬಂದಿದೆ ಅಂತ ಅರ್ಥ. ಅಣ್ಣ ಮತ್ತೆ ಇವಾಗ ಇವಾಗ ಎಲ್ಲಾರ್ಗು ಒಬ್ಬೊಬ್ಬರ ಮೇಲೆ ದೇವ್ರು ಬರುತ್ತೆ ಅಂತಲ್ಲ, ಅದು ಅಹೋರಾತ್ರನಿಗೆ ಎಲ್ಲವೂ ದೇವ್ರ ತರ ಕಾಣುತ್ತೆ. ಜಗತ್ತಲ್ಲಿರೋ ಪ್ರತಿಯೊಂದು ದೇವ್ರ ತರ ಕಾಣುತ್ತೆ. ಸಗಣಿ ಹುಳಾನು ದೇವ್ರ ತರ ಕಾಣುತ್ತೆ, ನವಿಲು ಗರಿನು ದೇವ್ರ ತರ ಕಾಣುತ್ತೆ, ಬಂಡೆನು ದೇವ್ರ ತರ ಕಾಣುತ್ತೆ, ಗುಂಡೆನು ದೇವ್ರ ತರ ಕಾಣುತ್ತೆ. ಜಗತ್ತಿನ ಎಲ್ಲರೂ ದೇವ್ರ ತರ ಕಾಣ್ತಾರೆ, ಎಲ್ಲ ಪ್ರಾಣಿ ಪಕ್ಷಿಗಳು ದೇವ್ರ ತರ ಕಾಣ್ತಾರೆ, ಕಚ್ಚುವ ಹಾವು ಕೂಡ ದೇವ್ರ ತರ ಕಾಣುತ್ತೆ, ಕಚ್ಚುವ ಚೇಳು ಕೂಡ ದೇವ್ರ ತರ ಕಾಣುತ್ತೆ. ಹಾಗಾಗಿ ಅಹೋರಾತ್ರನಿಗೆ ಎಲ್ಲವೂ ದೇವ್ರೇ, ಎಲ್ಲರ ಮೇಲೂ ದೇವ್ರು ಬಂದಿದೆ ಈ ಜಗತ್ತಲ್ಲಿ. ಜಗತ್ತಲ್ಲಿ ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ. ನೀನು ದೇವರಿಲ್ಲದೆ ಇದ್ರೆ ಮಾತಾಡಕ್ ಆಗ್ತಿತ್ತೇನೋ? ನೀನು ಸಾಧ್ಯನೇ ಇಲ್ಲ. ಒಂದ್ ಕೆಲ್ಸನಪ್ಪ, ನಿನ್ ಕಣ್ಣು ಚೆನ್ನಾಗಿ ಕಾಣ್ತಾ ಇದೆ, ಅಹೋರಾತ್ರನಿಗೆ ಸೂರ್ಯನೇ ದೇವ್ರು. ಓಕೆ, ನಿನ್ ಕಣ್ಣು ಚೆನ್ನಾಗಿ ಕಾಣ್ತಾ ಇದೆ, ಆದ್ರೆ ಕತ್ತಲು ಮುಬ್ಬು ಕತ್ತಲಲ್ಲಿ ನಿನ್ ಕಣ್ಣು ಕಾಣೋದಿಲ್ಲ. ಹಾಗಾಗಿ ಅಹೋರಾತ್ರನ ಪಾಲಿಗೆ ಸೂರ್ಯನೇ ಕಣ್ಣು, ನೀನಲ್ಲ, ನಿನ್ ಕಣ್ಣಲ್ಲ. ನನ್ನ ಕಣ್ಣು ಸೂರ್ಯ ಇದ್ರೆ ಮಾತ್ರ ಕಾಣುತ್ತೆ, ಅಂದ್ರೆ ಬೆಳಕು. ಸೂರ್ಯ ಅಂದ್ರೆ ಬೆಳಕು, ಬೆಳಕು ಇದ್ರೇನೇ ಕಣ್ಣು ಕಾಣೋದಾದ್ರೆ ಬೆಳಕಿನ ಕಣ್ಣನ್ಬೇಕಾ, ಬೆಳಕನ್ನ ಕಣ್ಣನ್ಬೇಕಾ, ಕಣ್ಣನ್ನ ಕಣ್ಣನ್ಬೇಕಾ? ಯೋಚನೆ ಮಾಡು. ಬೆಳಕನ್ನ ಕಣ್ಣನ್ಬೇಕು. ಹಾಗೆ ಅಂದ್ರೆ ಕಣ್ಣು ಕೂಡ ದೇವ್ರೇ, ಅಂದ್ರೆ ದೇವ್ರು. ದೇವ್ರಿಲ್ಲ ಅಂದ್ರೆ ನಿನ್ ಕಣ್ಣು ಇದ್ದು ಪ್ರಯೋಜನ ಇಲ್ಲ. ಸೂರ್ಯ ಇಲ್ಲ ಅಂದ್ರೆ ಸ್ವಲ್ಪ ಕರೆಂಟ್ ಕೂಡ ಹೊಟ್ಟೋಗುತ್ತೆ, ಯಾಕೆಂದ್ರೆ ಸೂರ್ಯನಿಂದಲೇ ಕರೆಂಟ್. ಯಾಕಂದ್ರೆ ಮೊದಲನೇದಾಗಿ ಸೂರ್ಯ ಇಲ್ಲ ಅಂದ್ರೆ ಭೂಮಿ ಪೀಸ್ ಪೀಸ್ ಆಗೋಗುತ್ತೆ. ಭೂಮಿನೇ ಇರೋದಿಲ್ಲ, ಯಾವುದು ಇಲ್ಲದಿದ್ರೆ ಏನೂ ಇರೋದಿಲ್ವೋ ಅದು ದೇವ್ರು. ದೇವ್ರು ಅಂದ್ರೆ ಅಷ್ಟೇನೋ, ನೀನು ನಂಬದೇ ಇರೋ ದೇವ್ರು ಬೇರೆ. ಕರೆಕ್ಟ್, ನೀನು ಕರೆಕ್ಟ್ ಆಗಿದೀಯ. ನೀನ್ ನಂಬದೇ ಇರೋ ದೇವ್ರು ಯಾರಂದ್ರೆ ಈ ಮೂರ್ಖ ದೇವ್ರು, ಅಂದ್ರೆ ಈ ಜನ ಎಲ್ಲ. ನಿನ್ಗೆ ಅದೇನೋ ಒಂಥರ ಅನ್ಸುತ್ತೆ, ಅವ್ರು ಹೇಳಿದ್ರು ಅದ್ ಮಾಡು, ಈ ಪೂಜೆ ಮಾಡು. ಮಧ್ಯ ಮಾತಾಡ್ಬೇಡ, ಆ ದೇವ್ರಿಗೆ ಬಲಿ ಕೊಡು, ಈ ದೇವ್ರಿಗೆ ಇದು ಕೊಡು, ತೆಂಗಿನಕಾಯಿ ಹೊಡಿ, ಆ ದೇವ್ರಿಗೆ ಹರಕೆ ಹೊತ್ಕೋ, ಇದೆಲ್ಲ ನಿನ್ಗೆ ಇಷ್ಟ ಆಗ್ತಾ ಇಲ್ಲ. ಯಾಕಂದ್ರೆ ನಿನ್ಗೆ ಅದ್ರ ದೇವ್ರು ಕಾಣ್ತಾ ಇಲ್ಲ. ಇನ್ನೊಬ್ರು ಗಿಡಕ್ಕೆ ನೀರ್ ಹಾಕು, ಅಲ್ಲಿ ದೇವ್ರು ಕಾಣುತ್ತೆ ನಿಂಗೆ. ಗಿರನ್ ಕಾಪಾಡು, ದೇವ್ರು ಕಾಣುತ್ತೆ. ಬಲಿ ಕೊಡ್ತಾ ಇರೋ ಪ್ರಾಣಿನ ಕಾಪಾಡು, ದೇವ್ರು ಕಾಣುತ್ತೆ ನಿಂಗೆ. ನಮ್ ಸರ್ಕಾರದ ನಿಯಮದ ಪ್ರಕಾರ ಪ್ರಾಣಿನ ಬಲಿ ಕೊಡಬಾರ್ದಲ್ವಾ? ಯಾವ್ದೋ ಒಂದು ಜಾತ್ರೆ ನಡೀತಾ ಇರುತ್ತೆ, ಅಲ್ಲಿ ಒಂದು ಕೋಣನ ದೇವಿ ಮುಂದೆ ಬಲಿ ಕೊಡ್ತಾ ಇರ್ತಾರೆ. ಅವಾಗ ನಿಂಗೆ ಕೋಪ ಬರ್ತಾ ಇರ್ತೀವಿ, ಅಯ್ಯಮ್ಮ ದೇವ್ರು ಆದ್ರೆ ಕೋಣನ ಯಾಕೆ ಕಡಿಸ್ತಾ ಇದಾರೆ ಅಂತ.
ಅವಾಗ ಪೊಲೀಸ್ ಬಂದು ಕೇಸ್ ಹಾಕ್ಬಿಟ್ಟು ಕೋಣನ್ ಬಿಡಿಸ್ತಾರೆ ಅಂತ ಇಟ್ಕೋ. ಅವಾಗ ನಿಂಗ ಪೊಲೀಸ್ ಅಲ್ಲೇ ದೇವ್ರು ಕಾಣ್ತಾರೆ, ಯಾಕಂದ್ರೆ ಒಳ್ಳೆತನ ಅಲ್ಲಿದೆಯಲ್ಲ. ಯಾರೋ ಒಬ್ಬ ಎದ್ ನಿಂತ್ಕೊಂಡೆ, ಹಿಂದಿನ ಕಾಲದಲ್ಲಿ ಹಳ್ಳಿಲಿ ಯಾರಾದ್ರೂ ಕರುಣೆ ಬರೋರು ಇರೋರಲ್ವಾ, ಅವ್ರು ಬಾಯಿ ಮುಚ್ಚಿಸ್ಬಿಡ್ತಿದ್ರು, ಏಯ್ ನಾವು ಚಿಕ್ಕವರಿದ್ದಾಗ ನನಗೆ ಇಷ್ಟ ಆಗ್ತಿಲ್ಲ ಕಡಿಬೇಡಿ ಕೋಣರ ಅಂತ ಕಿರಿಚಿದ್ರೆ, ಏಯ್ ಯಾರು ಎದುರು ಮಾತಾಡ್ತಾರ ಅವ್ರನ್ನೇ ಕಡ್ದು ಬಿಡ್ತಾರೆ ಅಂತ ಹೇಳೋರು. ಅಲ್ವಾ ಏನೋ ಸಿಂಪಲ್, ಜಗತ್ತಿನ ದೇವ್ರು ನೀರು ದೇವ್ರು ಆಕಾಶ ದೇವ್ರು ಮಣ್ಣು ದೇವ್ರು ಕಣ, ಏನು ಮಣ್ಣು, ಒಂದು ಬೀಜ ಹಿಂಗ ಹಾಕಿದ್ರೆ ಸಾಕು, ಕಲರ್ ಕಲರ್ ಎಲೆಗಳು, ಕಲರ್ ಕಲರ್ ಹೂವುಗಳು, ಕಲರ್ ಕಲರ್ ಧಾನ್ಯಗಳು, ದೇವ್ರಲ್ದೆ ಇನ್ನೇನೋ ಇದು. ಹೌದಣ್ಣ, ಇದೇ ದೇವ್ರು ದೇವ್ರ. ಅಲ್ವೋ ಹಸು ಒಳಗಡೆ ಹಸು ಹುಟ್ಟತ್ತೆ, ಇಲ್ಲದ ಕಡೆಯಿಂದ ಹುಟ್ಟಿ ಬಂದದ್ದು ದೇವ್ರಲ್ಲೇನೋ. ವಿಜ್ಞಾನ ಒಂದು ಶೂನ್ಯದ ಕಡೆಯಿಂದ. 21 ದಿವಸದಲ್ಲಿ ಕೋಳಿ ಮರೆ ಮಾಡ್ಲಿ ನಾನು ಅಣ್ಣ. ಅಷ್ಟೇನೋ ದೇವ್ರು ಅಂದ್ರೆ ಚತುರ್ಭುಜಂ ಅಂದ್ರೆ ನಾಲ್ಕು ಕೈ ಇರೋನು ದೇವ್ರಲ್ಲ, ಚತುರ್ಭುಜ ಅಂದ್ರೆ ನಾಲ್ಕು ಭುಜಗಳು, ಚೌಕಾಕಾರ ದೇವ್ರು ಚತುರ್ಭುಜ ಅಂತಾರಲ್ಲ ಚೌಕಾಕಾರ. ವೃತ್ತಂ ಅಂದ್ರೆ ಸರ್ಕಲ್, ಸರ್ಕಲ್ ಸರ್ಕಲ್ ದೇವ್ರು, ಯಾಕಂದ್ರೆ ಭೂಮಿ ಸರ್ಕಲ್. ನಿನಗೆ ಮ್ಯಾಥ್ಸ್ ಓದ್ಕೊಂಡಿದ್ಯಾ ನೀನು? ಹತ್ತನೇ ಕ್ಲಾಸ್ ಓದ್ಕೊಂಡಿದ್ಯಾ ಸರ್? ಹತ್ತನೇ ಕ್ಲಾಸ್ ಅಣ್ಣ. ಹತ್ತನೇ ಕ್ಲಾಸ್ ಕತ್ತೆ, ಹತ್ತು ಓದಿದ್ಯಾ ಕತ್ತೆ, ಎಷ್ಟು ಮೇಲೋ ನೀನು, ಯಾರ ನೀನು, ನೀನ್ ಯಾರು ಅಂತ ಹೆಸರು ಕೂಡ ಹೇಳಲ್ವಲ್ಲ ನೀನು. ಕಿರಣನ? ಯಾರ ಕಿರಣ? ಕಿರಣ ಯಾರ ಕಿರಣ? ಯಾರ ಕಿರಣ? ಕಿರಣ ಅಂದ್ರೆ ಸೂರ್ಯನ ಕಿರಣ ಅಂತಿರುತ್ತೆ. ನೀನ್ ಯಾರ ಕಿರಣ ಕಣ? ಅದೇ ನಾನ್ ಯಾರು ಒಳ್ಳೇದ್ ಮಾಡ್ತೀನಿ ಅವ್ರ ಕಿರಣ ಅಣ್ಣ. ಎಲ್ಲಿಂದ ಬಂದೆ? ಕಿರಣ ಸೂರ್ಯನೊಳಗಿಂದ ಬರುತ್ತಲ್ವಾ, ನೀನ್ ಎಲ್ಲಿಂದ ಬಂದೆ? ನಾನು ನಮ್ ತಾಯಿ ಗರ್ಭದಿಂದ ಬಂದೆ ಅಣ್ಣ. ಓಕೆ, ನಿನಗೆ ನಿಮ್ ತಾಯಿ ಗರ್ಭನೇ ದೇವ್ರು. ದಿನ ಒಂದ್ಸಲ ನಿಮ್ ತಾಯಿ ಗರ್ಭಕ್ಕೆ ನಮಸ್ಕಾರ ಮಾಡಮ್ಮ, ಇಂತ ವಿಕೃತಿ ಪ್ರಕೃತಿಯನ್ನ ನೀನು ಸೃಷ್ಟಿ ಮಾಡಿದ್ಯಾ, ಆ ತಾಯಿ ಗರ್ಭ ದೇವ್ರು ನೋಡು, ನಿನ್ ಗೊತ್ತಿಲ್ಲದೆ ಅಗೋಚರವಾಗಿ ಅಮ್ಮನ ಹೊಟ್ಟೆಲ್ಲಿದೆ, ಅದಕ್ಕಿಂತ ದೊಡ್ಡ ದೇವ್ರಿದೆಯೇನೋ, ನಿನ್ನಂತ ಅದ್ಭುತ ವ್ಯಕ್ತಿಯನ್ನ ಹುಟ್ಟಿಸಿದೆ ಅಲ್ಲೇನೋ ಅದು. ಆ ತಾಯಿ ಗರ್ಭವನ್ನ ಹೊತ್ತ ಆ ತಾಯಿ ದೇವ್ರು, ಆ ತಾಯಿಯನ್ನ ಸಲಹಿದ ನಿಮ್ಮ ತಂದೆ ದೇವ್ರು, ಶತ್ರು ದೇವ್ರು, ಮಿತ್ರ ದೇವ್ರು, ಬಿಸಿಲು ದೇವ್ರು, ಚಳಿ ದೇವ್ರು, ಮಳೆ ದೇವ್ರು, ದೇವರು ಇರುವ ಜಾಗ ನಮಗೇಕೆ ಗೊತ್ತಿಲ್ಲ, ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ. ಯಾವ್ದು ದೇವರಲ್ಲ ಹೇಳ್ಬಿಡ ಇವಾಗ ನೀನು, ಇಷ್ಟೆಲ್ಲ ಕೇಳಿದ್ಯಲ್ಲ ಅಣ್ಣ, ಇದು ದೇವರಲ್ಲ ಅಂತ ಹೇಳ್ಬಿಡ ಒಂದ್ ನೋಡಿ, ನಿಮ್ಮಲ್ಲಿರೋ ಒಂದು ಕಲ್ಗುಂಡು ದೇವರಲ್ಲ ಅಲ್ಲಿನ ಕಲ್ಗುಂಡು ಅಣ್ಣ. ಇಲ್ಲ ಅದು ಒಂಥರ ದೇವ್ರ, ಯಾಕಂದ್ರೆ ಪ್ರಕೃತಿ ಹೋಗಿ ಅದಾಗದೇ ಹುಟ್ಟುತ್ತೆ. ಹೌದು ಅಣ್ಣ. ಹೌದು, ನಿನ್ ಮೈ ಮೇಲೆ ಬಂಗಾರ ಇದೇನ? ಇಲ್ಲ ಅಲ್ಲ. ಇಲ್ಲ ಅಣ್ಣ, ನನ್ಗೆ ಕೈಯಲ್ಲಿ ದಾರ ಕಟ್ಕೊಳಕು ಒಂಥರ ಆಗುತ್ತೆ ಅಣ್ಣ. ಯಾಕಂದ್ರೆ ನೀನ್ ನಿಜವಾದ ದೇವ್ರು ಕಣ, ನೀನು ಹುಟ್ಟದಂಗೆ ಇದೀಯಾ, ಬಟ್ಟೆ ಜನಗರಿಗೋಸ್ಕರ ಬಟ್ಟೆ ಹಾಕೋತಿಯಾ, ನಿನಗೋಸ್ಕರ ಅಲ್ಲೆಲ್ಲ ನಿನ್ನ. ಇಲ್ಲ ಅಣ್ಣ, ಇಲ್ಲ ಅಣ್ಣ, ನಮ್ ಜನಗಳಿಗೋಸ್ಕರ ಸರ್ ಅಣ್ಣ. ನಂಗ್ ಸುಮಾರು ಜನ ಬೈತಾರಣ, ಏನ್ ಕೊಳೆ ಬಟ್ಟೆ ಹಾಕಿದ್ಯಲ್ಲೋ ಅಂತ. ನನ್ನ ಇಷ್ಟ, ನಾನ್ ನನಗೋಸ್ಕರ ಬದುಕ್ತೀನಿ ಅಂತ ಹೇಳ್ತೀನಿ. ಹಂಗೆ ಅದು ದೇವ್ರು. ದೇವ್ರು ಅಂದ್ರೆ ಇವಾಗ ನಿಂಗ ಅರ್ಥ ಆಯ್ತು, ಇವಾಗ ಹೇಳ್ಬಿಡಪ್ಪ ನೀನು, ದೇವ್ರು ಇಲ್ವಾ ಇದಾನ ಹೇಳು. ದೇವ್ರು ನಮ್ ಸುತ್ತಮುತ್ತ ಇರೋರೆಲ್ಲ ದೇವ್ರೆ ಅಣ್ಣ, ಅಂದ್ರೆ ಪ್ರಕೃತಿ. ಆಯ್ತಲ್ಲ ದೇವ್ರೆ ಅಣ್ಣ. ಆಯ್ತಲ್ಲ, ದೇವರಿಗೆ ರೂಪ ಇದೆಯಣ? ದೇವರಿಗೆ ರೂಪ ಇಲ್ಲ ಅಣ್ಣ, ಏನ್ ಇರುತ್ತೆ ಅದೇ ಅದೇ ದೇವ್ರಣ. ಅಲ್ಲೇನ ನೀರು ಯಾವ ಪಾತ್ರೆಲ್ಲಿ ಹಾಕಿದ್ರೆ ಆ ಸೈಜ್ ಬರುತ್ತಲ್ಲೇನ ಅಣ್ಣ? ನೀರು ಯಾವ ಪಾತ್ರೆಲ್ಲಿ ಹಾಕಿದ್ರೆ ಆ ಪಾತ್ರೆ ತರ ಕಾಣತ್ತೆ ಅಲ್ಲೇನ. ದೇವ್ರ ಆನೆಲ್ಲಿದ್ರೆ ಆನೆ ಗಾತ್ರ, ಇರುವೆಲ್ಲಿದ್ರೆ ಇರುವೆ ಗಾತ್ರ. ಇರುವೆ ಗಾತ್ರ ಅಣ್ಣ. ಆನೆ ಆತ್ಮ, ಇರುವೆ ಆತ್ಮ, ಎರಡು ಒಂದೇ ತರ ಅಲ್ಲೇನ? ಓಕೆ, ರೋಡ್ ರೋಲರ್ ನಡೆಸಿದ್ರು ಡ್ರೈವರೇ, ಸೈಕಲ್ ಓಡಿಸಿದ್ರು ಡ್ರೈವರೇ ಅಲ್ಲೇನ? ಹೌದಣ್ಣ. ಹಂಗೆ ಇವಾಗ ಹೇಳು, ದೇವರು ಯಾವ್ದು ಈ ಪ್ರಪಂಚದಲ್ಲಿ? ದೇವ್ರ ಅಲ್ಲದೆ ಇರೋದು ಯಾವ್ದು ಹೇಳು? ದೇವ್ರ ಅಲ್ಲದೆ ಇರೋದು ಅಣ್ಣ, ಅದೇ ಪ್ರಕೃತಿಗೆ ವಿರುದ್ಧವಾಗಿ ಏನು ದೇವರೇ ಕಣ ಕತ್ತೆ. ಇವಾಗ ಅಲ್ವೋ ಮಧ್ಯೆ ಮಾತಾಡ್ಬೇಡ ನೀನು, ಇವಾಗ ಹಗಲು ದೇವ್ರ ಹ್ಞೂ ಹಗಲ್ ದೇವ್ರೆ, ಈರುಳು ದೇವ್ರಲ್ವಾ?
ಇರುಳು ದೇವ್ರೆ ಅಣ್ಣ. ಹಾಗಾದ್ರೆ ಒಳ್ಳೇದ್ ದೇವ್ರ ಆದ್ರೆ ಕೆಟ್ಟದ್ದು ದೇವ್ರೆ ಕಣ. ಅಣ್ಣ ಮತ್ತೆ ದೇವ್ವ ಏನು ಅಣ್ಣ? ದೆವ್ವ ಇಲ್ವಲ್ಲೋ? ಇಲ್ವೇ ಇಲ್ವ ಅಣ್ಣ. ದೆವ್ವನು ದೇವ್ರೆ, ದೆವ್ವನು ದೇವ್ರೇನೆ. ದೇವ್ರ ಅಲ್ದೇ ಇರೋದು ಏನು ಇಲ್ದೆ ಇದ್ದಾಗ ದೆವ್ವನು ದೇವ್ರೆ, ಭೂತನು ದೇವ್ರೆ, ಪಿಚಾಚ ದೇವ್ರೆ, ಶಾಕಿನಿ ದೇವ್ರೆ, ಡಾಕಿನಿ ದೇವ್ರೆ, ಎಲ್ಲ ದೇವ್ರೆ. ಹಾ ಮತ್ತೆ ಅಣ್ಣ, ದೇವ್ರು ನಮ್ಗೆ ಒಳ್ಳೇದ್ ಬಯಸುತ್ತೆ ಅಂತ ಹೇಳ್ತಾರೆ. ಕೆಟ್ಟ ಜಾಕ್ ನಮ್ಗೆ ಒದ್ದಾಕ್ಬಿಡ್ತೀನಿ ನಿನಗೆ ಕತ್ತೆ. ಕನ್ನಡಿ ದೇವ್ರ ಕನ್ನಡಿ ಕಣ. ಕೆಟ್ಟವ್ರ ಕೆಟ್ಟದು, ಒಳ್ಳೇದವ್ರ ಒಳ್ಳೇದು. ದೇವ್ರು ಕನ್ನಡಿ, ಅದ್ರ ಎದುರುಗಡೆ ನೀನು ವಿಕೃತವಾಗಿ ಹೋಗಿ ನಿಂತ್ಕೊಂಡ್ರೆ ವಿಕೃತವಾಗಿ ಕಾಣ್ತೀಯ. ಒಳ್ಳೆ ಬಟ್ಟೆ ಹಾಕೊಂಡೋಗಿ ನಿಂತ್ಕೊಂಡ್ರೆ ಒಳ್ಳೆ ಚೆನ್ನಾಗಿ ಕಾಣ್ತೀಯ. ಆ ಕನ್ನಡಿಲಿ ಒಳ್ಳೆತನ ತೋರಿಸಿದ್ರೆ ಒಳ್ಳೇದು ಕಾಣುತ್ತೆ, ಕೆಟ್ಟತನ ತೋರಿಸಿದ್ರೆ ಕೆಟ್ಟದ್ ಕಾಣುತ್ತೆ. ಭೂತ ನಿಯಾಂತಿ ಭೂತೇಜ ಯಾಂತಿ ಮದ್ಯಾಜಿ ನೋಪಿ ಮಾಂ. ಅಂದ್ರೆ ಯಾಂತಿ ದೇವವ್ರತ ದೇವಾನ್ ಪಿತೃನ್ಯಾಂತಿ ಪಿತೃವ್ರತ. ಯಾರು ತಂದೆ ತಾಯಿನ ಪೂಜೆ ಮಾಡ್ತಾರೋ ಅವರಿಗೆ ನಾನು ತಂದೆ ತಾಯಿಯಾಗಿರ್ತೀನಿ. ಯಾರಿಗೆ ದೇವ್ರನ್ನ ಪೂಜೆ ಮಾಡ್ತಾರೋ ಅವರಿಗೆ ದೇವರಾಗಿರ್ತೀನಿ. ಯಾರು ಚೌಡೇಶ್ವರಿನ ಪೂಜೆ ಮಾಡ್ತಾರೋ ನಾನು ಚೌಡೇಶ್ವರಿ ಆಗಿರ್ತೀನಿ. ಯಾರು ಚಾಮುಂಡಿನ ಪೂಜೆ ಮಾಡ್ತಾರೋ ಅವ್ರಿಗೆ ಚಾಮುಂಡಿ ಆಗಿರ್ತೀನಿ. ಯಾರು ಭೂತ ಪ್ರೇತಗಳನ್ನ ಪೂಜೆ ಮಾಡ್ತಾರೋ ಅವ್ರಿಗೆ ನಾನು ಭೂತ ಪ್ರೇತವಾಗಿರ್ತೀನಿ. ಯಾರು ಪ್ರಾಣಿ ಪಕ್ಷಿಗಳು, ಭೂತಾನಿ ಅಂದ್ರೆ ಪ್ರಾಣಿ ಪಕ್ಷಿಗಳು, ಗಿಡ ವನ ಸಸ್ಯಗಳು, ಇವುಗಳನ್ನ ಪೂಜೆ ಮಾಡ್ತಾರೋ ಅವ್ರಿಗೆ ನಾನು ಅವುಗಳಾಗೆ ಸಲಹತೀನಿ ಅಂತ ಹೇಳ್ತಾರೆ. ನೋಡ ಈ ಜಗತ್ತು ಎಷ್ಟು ಚೆನ್ನಾಗಿದೆ. ಒಂದು ಕತೆ ಹೇಳ್ಬಿಡ್ತೀನಿ, ಫೋನ್ ಇಟ್ಬಿಡಿ. ಒಂದ್ಸಲ ಮಕ್ಕಳನ್ನ ಬಾಂಬೆಯಲ್ಲಿ ಬಿಟ್ಬಿಟ್ಟು ನಾವು ಒಂದೂರ್ಗ ಹೋಗಿದ್ವಿ, ಪತಿ ಪತ್ನಿ ಹೋಗಿದ್ವಿ. ಮಕ್ಕಳು 5 ಜನ ಮನೇಲಿದ್ದಾರೆ, ಹೋಗ್ ಬಂದ್ಬಿಡಿ ಅಂತ ಹೇಳಿದ್ರು. ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ಸಾವು, ಆ ಹೆಣಕ್ಕೆ ಕಾಲಿಗೆ ಒಂದು ಕೋಳಿ ಕಟ್ಟಿದ್ದಾರೆ. ಕೋಳಿ ಎಲ್ಲಾರು ಅಳ್ತಾ ಇದ್ದಾರೆ, ಏನಪ್ಪ ಇದು ಕೋಳಿ ಕಟ್ಟಿದ್ದಾರೆ ಅಂತ ಹೇಳಿ ಅವ್ರ ಹತ್ರ ಹೋಗಿ ಕೇಳಿದೆ, ಯಾಕೆ ಕೋಳಿ ಕಟ್ಟಿದಿರಿ ಅಂತ. ನಾವು ಜೀವಕ್ಕೆ ಜೀವ ಬಲಿ ಕೊಡ್ತೀವಿ, ಅದಕ್ಕೆ ಈ ಈ ಹೆಣ್ಣನ ಸುಡಕ್ ಹೋಗ್ತಾ ಇದೆಯಲ್ಲ, ಅದ್ರ ಜೊತೆ ಇದನ್ನು ಜೀವಂತ ಸುಟ್ಬಿಡ್ತೀವಿ ಅಂತ ಹೇಳಿದ್ರು. ಅವ್ರ ಆತನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು, ಎಷ್ಟು ಅನ್ಯಾಯ ಇದು ಅಂತ ಹೇಳಿ ಆ ಕಾಲಿಂದ ಕೋಳಿನ ಬಿಟ್ಬಿಟ್ಟೆ, ದಾರ ಕಟ್ ಮಾಡ್ಬಿಟ್ಟೆ. ಕೆಲವರು ಹೊಡಿಯೋಕೆ ಬಂದ್ರು, ಅಲ್ಲಿ ಅಜ್ಜಿ ಏ ಬುದ್ಧಿ ಇದೆಯಾ ನಿನ್ಗೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಆ ಕೋಳಿ ಓಡೋಯ್ತು, ಒಬ್ಬ ಹುಡುಗ ಎತ್ಕೊಂಡು ಹೋಗಿ ಆ ಓಡೋಗಿರೋ ಕೋಳಿನ ಹಿಡ್ಕೊಂಡೋಗಿ ಬಂದು ತಂದು ಮತ್ತೆ ಕಟ್ಟದ. ನಾನು ಮತ್ತೆ ಕಿತ್ತಾಕದೆ, ನಾನು ಸ್ವಲ್ಪ ದೈತ್ಯಾಕಾರ ಇದ್ದೀನಿ, 6 ಅಡಿ ಮೇಲಿದ್ದೀನಲ್ಲ, 6 ಅಡಿ. ಅದಕ್ಕೆ ಅವ್ರು ಸ್ವಲ್ಪ ಎದುರಿದ್ರು ಮೈ ಮೇಲೆ ಕೈ ಹಾಕೋಕೆ, ಎಲ್ಲ ಹೈಟ್ ಇರ್ಲಿಲ್ಲ. ಅಂದ್ರೆ ಚಿಕ್ಕ ಚಿಕ್ಕ ಹುಡುಗರು ಎಲ್ಲ ಇದ್ರು, ಅಂದ್ರೆ ಎಲ್ಲರೂ ಸಾಮಾನ್ಯ ಜನ ಇದ್ರು. ಕೋಪ ಬಂದ್ರು, ಅವ್ರು ನನ್ನ ಮೇಲೆ ಅಟ್ಯಾಕ್ ಮಾಡ್ಲಿಲ್ಲ. ಮತ್ತೆ ಯಥಾ ಪ್ರಕಾರ ಅವ್ರು ಕಟ್ಟೋದು ನಾನು ಬಿಚ್ಚೋದು, ಅವ್ರು ಕಟ್ಟೋದು ನಾನು ಬಿಚ್ಚೋದು. ಅವ್ರ ಅಮ್ಮ ಹೇಳಿದ್ರು, ಏನ್ ಇವಾಗ ಅದನ್ನ ಬಿಟ್ರೆ ಇನ್ನೊಬ್ರು ಕೊಯ್ಕೊಂಡು ತಿನ್ಬಿಡ್ತಾರೆ, ಅಂತದ್ದೇನಿದೆ ಅಂತ ಹೇಳಿದ್ಲು ಆ ಮುದುಕಮ್ಮ. ಜೀವಕ್ ಜೀವ ಕೊಡದೇ ಇದ್ರೆ ಅವ್ರಿಗೆ ಮುಕ್ತಿ ಸಿಗಲ್ಲ ಅಂತ ಹೇಳಿದ್ರು. ಏ ಇವ್ರ ಹತ್ರ ಏನ್ ವಾದ ಮಾಡೋದು, ನಾ ಅದನ್ನ ಅದನ್ನ ಈ ಸಾವಿನ ಜೊತೆ ಫುಲ್ ಬರ್ತೀನಿ ನಾನು, ಅದನ್ನ ಮಾತ್ರ ಇದ್ರ ಜೊತೆ ಸುಡೋಕ್ ಬಿಡಲ್ಲ ಅಂತ ಹೇಳಿದೆ. ಅವ್ರು ಯಾರಾದ್ರೂ ಸುಡದೆ ಅಲ್ವಾ ಅಂತ ಹೇಳಿದ್ರು. ನಾನು ಇಲ್ಲ ಬಿಡೋದಿಲ್ಲ, ಅದು ಏನಾಗುತ್ತೋ ಆಗೋಗ್ಲಿ ಇವತ್ತು ಅಂತ ಹೇಳಿ ಆಟ ಮಾಡಿ ಅದನ್ನ ದೂರ ಎತ್ಕೊಂಡೋಗಿ ಬಿಟ್ಬಿಟ್ಟೆ. ಅಷ್ಟೇ ಕಣ. ಇವಾಗ ಹೇಳೋ, ಅಲ್ಲಿ ಫೋನ್ ಬಂತು ಊರಿಂದ, ಬಾಂಬೆಯಿಂದ ಫೋನ್ ಬಂತು. ಅಪ್ಪ ನಾವು ಸೇಫ್ ಆಗಿದೀವಿ, ಗಾಬರಿ ಆಗ್ಬಿಡ, ನಮ್ ಬಿಲ್ಡಿಂಗ್ ಅಲ್ಲಿ ಬೆಂಕಿ ಬಿದ್ದಿದೆ ಅಂತ ಹೇಳಿದ್ರು. ಫುಲ್ ಬಿಲ್ಡಿಂಗ್ ಬೆಂಕಿ ಬಿದ್ದಿದೆ, ಕೆಲವರಿಗೆ ಗಾಯ ಆಗಿದೆ. ಮಕ್ಕಳೆಲ್ಲ, ಯಾರೋ ಒಬ್ಬ ಹುಡುಗ ಬಂದು ಮಕ್ಕಳನ್ನೆಲ್ಲ ಕೆಳಗಡೆ ಬಂದು ಸೇಫ್ ಆಗಿ ಬಿಟ್ಟಿದ್ದಾನೆ. ಈ ಪ್ರಕೃತಿಯ ಈ ಅನುಸಂಧಾನಕ್ಕೆ ಏನಂತೀಯೋ, ಎಲ್ಲೋ ಒಂದು ಜೀವಿಯನ್ನ ನಾವು ಬೆಂಕಿಯಿಂದ ರಕ್ಷಿಸಿದ್ರೆ ಇಲ್ಲಿ ಮಕ್ಕಳು ಬೆಂಕಿಯಿಂದ ರಕ್ಷಣೆಗೊಳಗಾಗದ್ದು. ಇದನ್ನ ಏನಂತೀಯೋ ಈ ಪ್ರಕೃತಿ ಭಾಷೆನ? ನೀನ್ ಕೇಳ್ಬೋದು, ಆ ಮುದುಕಿ ಹೇಳಿದ್ ಸರಿ ಅಲ್ವಾ, ಅದನ್ನ ಯಾರಾದ್ರೂ ಕೊಯ್ಕೊಂಡು ತಿಂತಾರೆ ಅಂದ್ರೆ ಕಾರಣವಿಲ್ಲದೆ ಕೊಲ್ಲಬಾರದು, ಅದು ವಿಕೃತವಾಗಿ ಕೊಲ್ಲಬಾರದು. ಅದಕ್ಕೆ ಒಂದು ಪದ್ಧತಿಗಳಿದೆ. ಓಕೆ, ತಿಂತಾ ಇದಾರೆ, ಅದು ಅವ್ರಿಗೆ ಕಾರಣ. ನೀನ್ ಸಾಕಿರ್ತೀಯ, ನೀನ್ ಪ್ರಾಣಿ ಸಾಕಿದೀನ ಯಾವ್ದಾದ್ರು? ನೀನ್ ರೈತರ ಮನೆಗೆ ಹೋಗು, ಅವ್ರು ಕೋಳಿ ಸಾಕ್ತಾ ಇರ್ತಾರೆ. ಸಾಕಿದ್ಯಲ್ಲ ನಿನ್ಗೆ, ನಾವು 500 ರೂಪಾಯಿ ಕೊಡ್ತೀವಿ, 1000 ರೂಪಾಯಿ ಕೊಡ್ತೀವಪ್ಪ, ಒಂದು ತಿಂಗಳು ಕೋಳಿಗೆ ಆಹಾರ ಹಾಕ್ಬೇಡ ಅಂತ ಹೇಳಿದ್ರು. ಹಾಕ್ತಾರ ಹಂಗಿದಾರ ಯಾರಾದ್ರು?
ಇಲ್ಲ ಆಕೆ ಹಾಕ್ತಾರಣ. ಇಲ್ಲೋ ದುಡ್ಡು ಕೊಡ್ತೀವ, ಒಂದ್ ಲಕ್ಷ ಕೊಡ್ತೀವ, ಒಂದ್ ಲಕ್ಷ ಕೊಡ್ತೀವಿ, ಅದು ನರಳಾಟಿ ಸಾಯೋದ್ ನೋಡ್ಬೇಕು ನಾವು ಅಂತ ಹೇಳಿದ್ರೆ ಇಷ್ಟಪಡ್ತಾರಣ. ಕೋಳಿ ತಿನ್ನೋರು ಕೂಡ ಕೊನೆ ತನಕ ಅದನ್ನ ಪ್ರೀತಿ ಮಾಡ್ತಾರೆ. ಹೌದಣ್ಣ. ನೋಡು ಆಕ್ಚುಲಿ ಈ ಜಗತ್ತಿದೆಯಲ್ಲ, ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಅನ್ನೆಸೆಸರಿ ಯಾರಿಗೂ ಹಿಂಸೆ ಮಾಡಬಾರ್ದು ಅನ್ನೋದೇ ದೇವರು. ಕಾರಣವಿಲ್ಲದೆ ರಾಮ ರಾವಣನನ್ನ ನೆಸೆಸರಿಯಿಂದ ಕೊಂದ, ಇನ್ನಷ್ಟು ಹೆಣ್ಣುಗಳನ್ನ ಉದ್ಧಾರ ಮಾಡ್ಲಿ ಅಂತ. ಆದ್ರೆ ಕೊಂದ್ರು ಆ ದುಃಖ ಆಯ್ತು ರಾಮನಿಗೆ, ಒಂದು ನೋವು ಕೊಟ್ಬಿಟ್ನಲ್ಲ ಅನ್ನೋ ದುಃಖ ಆಯ್ತು ರಾಮನಿಗೆ. ಅದೋ ಕರುಣಾಮಯಿ ಅಂದ್ರೆ ದೇವರಿಗೆ ಇಷ್ಟ ಆಗೋದು ಕರುಣೆ. ಇವಾಗ ಅರ್ಥ ಆಯ್ತಾ ನಿಂಗೆ? ನೀನ್ ಕೇಳದೆ ಯಾರು ದೇವ್ರು? ದೇವ್ರು ಯಾರು ಅಂದ್ರೆ ಕರುಣೆ. ನಮ್ಮ ಹಿಂದೂ ನಮ್ಮ ಸನಾತನ ಧರ್ಮ ಅಷ್ಟೇ ಅಲ್ಲ, ಎಲ್ಲ ಧರ್ಮಗಳು ಹೇಳದೆ ಕರುಣೆ ಇರಬೇಕು. ಈ ಕ್ರಿಶ್ಚಿಯಾನಿಟಿ ಧರ್ಮ ಇದೆಯಲ್ಲ, ಅದಂತೂ ನಿಂತಿರೋದೇ ಕರುಣೆ ಮೇಲೆ. ಕರುಣಾ ಕರುಣೆ ಕರುಣಾ, ಕರುಣೆ ತೋರಿಸಿ ಕರುಣೆ ತೋರಿಸಿ, ಅದು ಕರುಣೆ. ಹೀಗೆ ದೇವ್ರು ಅಂದ್ರೆ ಕರುಣೆ, ಕರುಣೆ ದೇವ್ರು ಅಂದ್ರೆ ಸತ್ಯ, ದೇವ್ರು ಅಂದ್ರೆ ನ್ಯಾಯ. ಹೀಗೆ ನಮಗೆ ಹೆಂಗಾದ್ರೂ ದೇವ್ರನ್ನ ಮುಟ್ಬೋದು, ನಿನ್ ಯಾವ ದಾರಿಲಿ ಹೋದ್ರು ದೇವ್ರನ್ನ ಮುಟ್ಬೋದು. ಈಗ ಮತ್ತೆ ಇವ್ರು ಇವಾಗ ದೇವ್ರ ಬಂದೈತೆ ಅಂತ ನೋಡ, ಅದು ಕೂಡ ದೇವ್ರೇ. ಅರ್ಥ ಮಾಡ್ಕೋ, ಎಲ್ಲ ದೇವ್ರೆ ಅಂದ್ರೆ ಅದೇ ದೇವ್ರಲ್ಲ ಅಂತ ಅರ್ಥ. ನಿನ್ ಹತ್ರ ಮೊನ್ನೆ ತಾನೇ ಹೇಳ್ದ ಇವನು, ಬಂಗಾರದ ಉಂಗುರ, ಎಲ್ಲ ಆಭರಣಗಳು ಬಂಗಾರದಿಂದ ಆಗಿದೆ. ಆದ್ರೆ ಉಂಗುರ ಅಂದ್ರೆ ಬಂಗಾರ ಅಲ್ಲ, ದೇವ್ರಲ್ಲ. ಎಲ್ಲ ವಸ್ತುಗಳು ದೇವ್ರಿಂದ ಆಗಿದೆ, ಆದ್ರೆ ಆ ವಸ್ತು ದೇವ್ರಲ್ಲ. ಅಂದ್ರೆ ದೇವ್ರು ಅಂದ್ರೆ ಆ ವಸ್ತು ಹೆಸರು ಹೇಳಲ್ಲ, ದೇವ್ರು ಅಂತೀವಿ, ಬಂಗಾರ ಅಂತೀವಿ ಅಲ್ವಾ. ನೀನ್ ದೇವ್ರ ಮೈ ಮೇಲೆ ಬರೋದು ನಾಟಕ ಇದೆ ಅಂತ ಇಟ್ಕೋ. ನಾಟಕ ಅಂದ್ರೆ ಅವ್ರಿಗೂ ಗೊತ್ತಿಲ್ಲ. ಇಲ್ಲ ಇಲ್ಲ, ನೀನ್ ಥಿಂಕ್ ಮಾಡ್ತಾ ಇರೋದು ಅವ್ರು ನಾಟಕ ಆಡ್ತಾರೆ ಅಂತ. ಅವ್ರು ನಾಟಕ ಆಡೋದಿಲ್ಲ, ಅವ್ರಿಗೂ ದೇವ್ರೇ ಬರ್ತಾರೆ ಅಂತ ಗೊತ್ತಿದೆ. ಅವ್ರ ಭ್ರಮೆಯಲ್ಲೂ ದೇವ್ರೇ ಇದೆ ಅಲ್ಲಿ. ಇವಾಗ ಅವ್ರಿಗೆ ದೇವ್ರು ಬರ್ತಾ ಇದೆಯೋ ಏನ್ ಬರ್ತಾ ಇದೆಯೋ ಅದೊಂದು ಮಾನಸಿಕವಾದ ಸ್ಥಿತಿನೋ, ಅದು ವೈಜ್ಞಾನನೋ ಪ್ರೂವ್ ಮಾಡಕ್ಕಾಗಲಿಲ್ಲ, ಯಾರು ಮಾಡಕ್ಕಾಗಲಿಲ್ಲ. ದೇವ್ರಂತೂ ಬರೋದಿಲ್ಲ. ಯಾಕಂದ್ರೆ ನೋಡು ಒಂದು ಮಾತಲ್ಲಿ ಹೇಳ್ಬಿಡ್ತೀನಿ, ದೇವ್ರು ಯಾಕೆ ಬರಕ್ಕಾಗಲ್ಲ ಅಂತ ಹೇಳ್ತೀನಿ. ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳ್ತಾರೆ ಗಣಪತಿನ. ನಮ್ಮ ಭೂಮಿಯನ್ನೇ ಸೂರ್ಯನ ಒಳಗಡೆ ಉಂಡಿಲಿ ಕಾಯಿನ ಹಾಕ್ದಂಗ ಹಾಕ್ಬೋದು ಅಂತ ಸೂರ್ಯ ಕೋಟಿ ಹಾಕಿದ್ರು ಗಣಪತಿ ಹಾಕ್ತಾನಂತೆ. ಅಂತ ಗಣಪತಿ ನಿನ್ ಮೈ ಮೇಲೆ ಕುತ್ಕೊಂಡ್ರೆ ಬದುಕ್ತಿಯನೋ ನೀನು? ಹಾಗಾಗಿ ದೇವ್ರು ಮೈ ಮೇಲೆ ಬರೋದು ಆಗದೇ ಇಲ್ಲ, ಯಾಕಂದ್ರೆ ನಿನ್ ಮೇಲೂ ದೇವ್ರಿದಾನೆ. ಇವಾಗ ನಿನ್ನೊಳಗೂ ದೇವ್ರಿದಾನೆ, ನಿನ್ ಮೈ ಮೇಲೂ ದೇವ್ರಿದಾನಲ್ವಾ. ಅದೇನು ಅಂತೇನೋ, ಅದೊಂದು ಸುಪ್ತ ಮನಸ್ಸಿನ ವಿಚಿತ್ರ ಆಯಾಮಗಳು ಅಂತಾರೆ, ಊಹನೆಗೆ ಹೋಗ್ಬಿಡುದು. ನಾನು ಹನುಮಂತ, ನನಗೆ ಬಾಲ ಇದೆ ಅಂತ ಊಹೆ ಮಾಡ್ಕೊಂಡ್ಬಿಡುದು. ಇವನ್ನೆಲ್ಲ ನೀನ್ ಹೇಳಿಸ್ಬಾರ್ದು ನನ್ ಕೈಲಿ. ಕತ್ತೆ ಎಷ್ಟೋ ಜನಕ್ಕೆ ನೋವುಂಟು ಮಾಡ್ತಾ ಇದೀಯ ನನ್ನ ಫೋನಿಂದ ನೀನು. ಇಲ್ಲ ಅಣ್ಣ, ನನ್ಗೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಾಗಿದೆ ಅದಕ್ಕೆ. ಇಲ್ವೋ, ಯಾವ್ದನ್ನು ನೀನು ಅಲ್ಲಗಳಿಬೇಡ, ಅವ್ರನ್ನ ಅವಮಾನಿಸ್ಬೇಡ. ಯಾರ ಮೇಲಾದ್ರೂ ದೇವ್ರು ಬಂದಿದೆ ಅಂತ ಓಡಾಡ್ತಿದ್ರೆ ಅವ್ರನ್ನ ಅವಮಾನ ಮಾಡ್ಬೇಡ ನೀನು, ಅವ್ರ ಮನ್ಸ ನೋವು ಮಾಡ್ಬೇಡ. ನೋಡೋ ಇದನ್ನ ಎಂತ ಕೇಳ್ದೆ ಅಂದ್ರೆ ಅಣ್ಣ, ಈ ತರ ನಮ್ಮಅಮ್ಮ ಈ ತರ ದೇವ್ರು ಬಂದಿರೋದ್ನ ಹೋಗಿ ಅವ್ರ ಹತ್ರ ಕೇಳ್ದಾಗ ನನ್ಗೆ ಈ ತರ ಮಾಡ್ತಿದ್ರೆ ಹಿಂಗೆ ಹಂಗಾಗುತ್ತೆ ಅಂತ ಹೇಳ್ತಾರೆ. ಒಂದ್ ಹೇಳ್ತೀನಿ ಕೇಳು, ಅದು ನಿಮ್ ತಾಯಿನ ಕೆಟ್ಟ ದಾರಿ ಹಿಡಿಸದೇ ಇದ್ರೆ, ನಿಮ್ ತಾಯಿನ ಜೂಜಾಡು ಅಥವಾ ನಿಮ್ ತಾಯಿ ನಿಮ್ಗೆ ಇಷ್ಟು ದುಡ್ಡು ಕೊಡು ನಿಂಗೆ ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾತ್ರ ಅದು ಕೆಟ್ಟದ್ದು. ನಿಮ್ ತಾಯಿಗೆ ಅದ ಏನ್ ಹೇಳಿರುತ್ತೆ, ನೋಡಮ್ಮ ನಿಮ್ ಮನೇಲಿ ಇದ್ ಮಾಡಿ ಒಳ್ಳೇದಾಗತ್ತೆ, ಅದ್ ಮಾಡಿ ನೀವು ಒಳ್ಳೇತನ ಮಾಡಿ ಯಾರನ್ನು ದ್ವೇಷಿಸ್ಬೇಡಿ ಅಂತ ಹೇಳ್ಕೊಟ್ರೆ ಅದು ದೆವ್ವ ಹೇಳ್ಕೊಟ್ರೆ ಒಳ್ಳೇದೆ. ಅನ್ಲೆಸ್ ಅವ್ರು ಕೆಟ್ಟದ್ದು ಮಾಡಿದ್ರೆ ಮಾತ್ರ ನೀನ್ ಅಡ್ಡ ಹೋಗು, ಇಲ್ಲ ನಿಮ್ ತಾಯಿಗೆ ಅದರಿಂದ ಸುಖ ಸಿಗೋದಾದ್ರೆ ವಾದ ಯಾಕೆ ಮಾಡ್ತೀಯ? ಇಲ್ಲ ನಾನು ಅದಕ್ಕೆ ಅವ್ರ ಇದಕ್ಕೆ ಒಂದು ನೋಡೋ, ಕೆಲವರು ದುಡ್ಡು ಕೊಡಿ ಅಂತ ಹೇಳ್ತಾರೆ, ಅವ್ರ ಮೋಸ ಅದು. ಅಂದ್ರೆ ಈ ಕೊಡೋರು ಮನ್ಸಿಂದ ಕೊಟ್ರೆ ಪರವಾಗಿಲ್ಲ, ಇಷ್ಟೇ ಕೊಡಿ ಇಲ್ಲ ಅಂದ್ರೆ ನಿಮ್ ಕೆಟ್ಟದಾಗತ್ತೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನಿಂತ್ಕೊ, ನೀನು ತಪ್ಪು ಮಾಡ್ತಾ ಇದೀರಿ ನೀವು ಅಂತ. ಯಾವ್ದೇ ಭಯ ಬೀಳ್ಬೇಡ, ಯಾವ ದೇವ್ರು ಇಲ್ಲ, ಯಾವ್ದು ಇದಿಲ್ಲ, ಅನ್ಯಾಯದ ವಿರುದ್ಧ ನಿಂತ್ಕೋಬೇಕು. ಓಕೆ, ಅಲ್ಲಿ ಏನೋ ಪಾಪ ಬುದ್ಧಿ ಜನಕ್ ಬುದ್ಧಿ ಇಲ್ದಿರೋ ಜನಕ್ ಬುದ್ಧಿ ಹೇಳ್ತಾ ಇದಾರೆ, ದೇವ್ರು ಬಂದಿದ್ಯೋ ದೇವ ಬಂದಿದ್ಯೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಅದು ಒಳ್ಳೇದಾಗ್ತಿದ್ರೆ ಸುಮ್ನೆ ಇರು. ನಿನ್ನ ಮನ್ಸಿಗೆ ಏನಾದ್ರು ಕೆಟ್ಟದ್ದು ಕಂಡಿದೆ, ನೀನು ನೀಲಕಂಠನಾಗು, ಪ್ರಳಯ ರುದ್ರನಾಗು. ಓಕೆ,
ನಿನ್ನೆ ಅಣ್ಣ ನಮ್ಮ ಅಮ್ಮ ಒಂದ್ ಮಾತು ಹೇಳಿದ್ರು ಅಣ್ಣ, ನೀವ್ ದೇವ್ರ ನಂಬಲ್ಲ ಅದಕ್ಕೆ ನಿಮ್ಗೆ ಯಾವ್ದು ಕೆಲ್ಸ ಸಿಕ್ತಿಲ್ಲ, ನೀವ್ ಅನ್ಕೊಂಡ್ರೆ ಕೆಲ್ಸ ಸಿಕ್ತಿಲ್ಲ ಅಂತ ಅಣ್ಣ. ಅದು ಹಂಗೆ ಕೆಲ್ಸನೇ ಯಾವ್ದು ಸಿಕ್ತಿಲ್ಲ ಅಣ್ಣ. ಇದೇನಣ್ಣ ಈ ಪ್ರಪಂಚ ಎಲ್ಲ ದೇವ್ರ ನಂಬಲ್ಲೇನೋ ಕರೋನಾ ಬಂದ್ಬಿಟ್ಟಿದ್ಯೋ ನಿನ್ಗೊಬ್ಬನಿಗೆ ಅಲ್ವೋ? ನಾನ್ ದೇವ್ರ ನಂಬ್ತೀನಮ್ಮ, ನಾನ್ ನಂಬೋ ದೇವ್ರು ನಿನಗೆ ಕಂಡ್ರೆ ನೀನ್ ಅದೃಷ್ಟವಂತೆ ಅಂತ ಹೇಳು. ನಾನ್ ನಂಬೋ ದೇವ್ರು ತುಂಬಾ ದೊಡ್ಡವನಮ್ಮ, ನಿನ್ ಕಣ್ಣಿಗೆ ಕಾಣೋದಿಲ್ಲ, ನೀನ್ ಕಣ್ಣಿಗೆ ಕಾಣೋ ದೇವ್ರೆಲ್ಲ ಚಿಕ್ಕವ್ರಮ್ಮ, ನಾನ್ ದೇವ್ರ ನಂಬ್ತೀನಿ, ಯಾರು ಹೇಳಿದ್ರು ನಾನ್ ನಂಬಲ್ಲ ಅಂತ ಅಂತ ಹೇಳು. ಇವಾಗ ತಾನೇ ಹೇಳಿದ್ಯಲ್ಲೋ ನೀನು ದೇವ್ರ ನಂಬ್ತೀನಿ ಅಂತ. ಏ, ದೇವ್ರಿಲ್ದೆ ಇರೋ ಜಾಗ ತೋರಿಸ್ಬಿಡು ಇವಾಗ. ಇವಾಗ ಯಾರಿಲ್ಲ, ಇವಾಗ ನೀನ್ ನಂಬ್ತೀಯಾ, ನಿಮ್ ತಾಯಿ ನಂಬ್ತೀಯಾ, ನಿಮ್ ತಾಯಿಗಿಂತ ಹೆಚ್ಚಾಗಿ ನೀನ್ ನಂಬ್ತೀಯ ಇವಾಗ. ಓಕೆ, ಹೇಳು, ನಾನ್ ನಂಬ್ತೀನಮ್ಮ ದೇವ್ರನ್ನ ಅಂತ ಹೇಳು. ಕೆಲ್ಸನ ಸಿಗತ್ತೆ, ಪ್ರಕೃತಿನ ಪ್ರೀತಿ ಮಾಡು, ಒಂದ್ 10 ಗಿಡನ ಕಾಪಾಡು, 10 ಮರನ ಕಾಪಾಡು, 10 ಪ್ರಾಣಿಗಳಿಗೆ ಆಹಾರ ಕೊಡು. ಯಾವಾಗ ನೀನ್ ಹಂಚ್ಕೊಂಡು ತಿಂದಿದ್ಯೋ, ತಿನ್ನೋವಾಗ 4 ಕಾಳು ಇರುವೆಗಳಿಗೆ ಹಾಕೋ. ನಿಮ್ ತಾಯಿ ಜಡ್ರ ಬಲೆ ಬಂದಿದೆ, ಅದನ್ನ ಕ್ಲೀನ್ ಮಾಡೋ ಅಂದ್ರೆ ಅದನ್ನ ನೀಟಾಗಿ ಎತ್ಕೊಂಡೋಗಿ ಆಚೆ ಬಿಡು, ಇಲ್ಲಾಂದ್ರೆ ಬಿಟ್ಬಿಡು ಅದಷ್ಟಕ್ಕದೆ. ಎಲ್ಲ ಇರುವೆಗಳನ್ನ ಕೊಲ್ಬೇಡ್ವೋ, ಯಾವ್ದನ್ನು ಮನೆಯಿಂದ ಹಿಂಸೆ ಮಾಡ್ಬೇಡ್ವೋ, ಹಾವನ್ನು ಕೊಲ್ಬೇಡ್ವೋ, ಇದನ್ನೆಲ್ಲ ಮಾಡೋ, ಕೆಲ್ಸ ಸಿಗತ್ತೆ. ಎಲ್ಲೋಗತ್ತೆ ಕೆಲ್ಸ? ಈ ಹೋಗಿದ್ರೆ ತಾನೇ ಸಿಗೋದಕ್ಕೆ? ಕೈ ತುಂಬಾ ಕೆಲ್ಸ ಇಟ್ಟಿದ್ದಾರೆ ದೇವ್ರು. ಸುತ್ತಮುತ್ತಲು ಪರಿಸರನ ಸರಿ ಮಾಡೋದು ಕೆಲ್ಸ ಅಲ್ವೇನಾ? ಮತ್ತೇನೋ ನೀನು ಕತ್ತೆ ಯಾವನೋ ನೀನು. ಇಷ್ಟು ಫೋನ್ ಮಾಡಿದ್ಯಾ ಗೊತ್ತಾ ನೀನು? ನಿಂದು ಲೆಕ್ಕ ಇಟ್ರೆ ಮಿಸ್ಡ್ ಕಾಲ್ ಸುಮಾರು 100 ದಾಟಿದೆ ಕಣ. ಅಷ್ಟು ಮಾತಾಡ್ಬೇಕಂತ ತುಂಬಾ ಆಸೆ ಅಣ್ಣ. ಅದಕ್ಕೋಸ್ಕರ ನಿನ್ನೇನೋ ಮೊನ್ನೆನೋ ಟ್ರೈ ಮಾಡಿದೆ ಅಣ್ಣ. ನೀವು ಕಟ್ ಮಾಡಿದಷ್ಟು ಮತ್ತೆ ಮಾಡಕ್ಕೆ ಹೋಗ್ಲಿಲ್ಲ ಅಣ್ಣ. ಇವತ್ತೇನೇ ಆಗಿ ಮಾತಾಡ್ಲೇಬೇಕು, ನೀವು ಕಟ್ ಮಾಡಿದ್ರು ಮಾಡಿದೆ ಅಣ್ಣ. ಸಾರಿ ಅಣ್ಣ, ಸಾರಿ ಅಲ್ಲ, ಏನಕ್ಕೆ? ಬೇರೆ ವಿಡಿಯೋಸ್ ನೋಡಿದ್ರೇನೆ ಎಷ್ಟು ಕಲಿಬಹುದು. ಸುತ್ತಮುತ್ತಲು ಯಾರು ಜೂಜ್ ಆಡದಂಗ್ ನೋಡ್ಕೋ. ಜೂಜ್ ಆಡೋರ್ ವಿರುದ್ಧ ಎದ್ದು ನಿಲ್ಲಿ ನೀವೆಲ್ಲ. ಜೂಜ್ ನಮ್ ಜೊತೆಲಿ ಇರ್ಬೇಕಾದ್ರೆ ನಾವು ಅದ್ರಲ್ಲೆಲ್ಲ ಇದ್ರಲ್ಲೇ ಇರ್ತೀವ. ಆಯ್ತು, ಇನ್ನು ಕೆಟ್ಟದೆಲ್ಲ ನಿಲ್ಲಿಸ್ಬಿಡೋಣ. ಕರ್ನಾಟಕನ ಸೌಭಾಗ್ಯ ಪರಂ ವೈಭವವನ್ನಾಗಿ ಮಾಡೋಣ. ಆಯ್ತಾ? ಇಲ್ಲ ಕತ್ತೆ, 20 ಎಷ್ಟು ನಿಮಿಷ ಆಯ್ತಾ? ಇಪ್ಪತ್ಮೂರು ನಿಮಿಷ ಆಗಿದೆ. ಇಡು ಫೋನ್ ಸಾಕು.